ಸಿಎಂ ಸಿದ್ದರಾಮಯ್ಯ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಇನ್ನು ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಅಂತ ಮುಂದಾಗಲಿದ್ದಾರೆ. ಮೊಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಹಿನ್ನೆಲೆಯಲ್ಲಿ ಶಾಸಕರ ಆತಂಕವನ್ನ ದೂರ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇನ್ನು ಶಾಸಕರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಆತಂಕಗಳು ಕೂಡ ಇದ್ದಾವೆ. ಸರ್ಕಾರ ಅಸ್ಥಿರ ಏನಾದರೂ ಆಗಬಹುದಾ? ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಕಂಟಕಗಳು ಏನಾದರೂ ಎದುರಾಗಬಹುದಾ? ಈ ರೀತಿಯಾಗಿ ಹತ್ತು ಹಲವಾರು ಗೊಂದಲಗಳಿದ್ದಾವೆ, ಆತಂಕಗಳಿದ್ದಾವೆ. ಇದೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ದೂರ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲಿ, ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ, ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ತಾನು ಗೆದ್ದು ಬರ್ತೀನಿ ಅಂತ ಶಾಸಕರಿಗೆ ಧೈರ್ಯ ಕೂಡ ತುಂಬಲಿದ್ದಾರೆ ಸಿಎಂ. ಕಾನೂನು ಹೋರಾಟ ಆರಂಭ ಮಾಡಿಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಸರ್ಕಾರ ಸುಭದ್ರವಾಗಿರುತ್ತೆ, ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅಸ್ಥಿರವಾಗೋದಿಲ್ಲ. ಅದೇ ರೀತಿಯಾಗಿ ನೀವೆಲ್ಲರೂ ನನ್ನ ಬೆನ್ನಿಗೆ ಇರಿ, ನಾನು ಕೂಡ ಸ್ಥಿರವಾಗಿ ಇರ್ತೀನಿ, ನಾನು ಕೂಡ ಧೈರ್ಯವಾಗಿರ್ತೀನಿ, ಯಾವುದೇ ಸಮಸ್ಯೆಗಳು ಆಗೋದಿಲ್ಲ, ಯಥಾವತ್ತಾಗಿ ನಾವು ಸರ್ಕಾರವನ್ನು ಮುಂದುವರಿಸ್ತೀವಿ, ಅದೇ ರೀತಿಯಾಗಿ 5 ವರ್ಷಗಳವರೆಗೆ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಧೈರ್ಯ ತುಂಬಲಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಅದೇ ರೀತಿಯಾಗಿ ಎಲ್ಲರ ವಿಶ್ವಾಸವನ್ನು ನಂಬಿಕೆಯನ್ನು ಬಲಗೊಳಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಯನ್ನು ಕರೀತಾ ಇದ್ದಾರೆ. ಶಾಸಕರ ವಿಶ್ವಾಸವನ್ನು ಗಳಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟರು. ಇನ್ನು ಅದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಸಾಕಷ್ಟು ಸುದ್ದಿ ಕೂಡ ಆಯಿತು. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಯಿತು. ಸಿಎಂ ಅವರ ಒಂದು ಮುಂದಿನ ಪರಿಸ್ಥಿತಿ ಏನಾಗುತ್ತೆ? ಅದೇ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಅಸ್ಥಿರವಾಗುತ್ತೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಮಾತುಗಳು, ಸಾಕಷ್ಟು ರೀತಿಯಾಗಿ ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಈ ಎಲ್ಲ ಗೊಂದಲಗಳು, ಅದೇ ರೀತಿಯಾಗಿ ಈ ಎಲ್ಲ ಆತಂಕಗಳನ್ನು ನಿವಾರಣೆ ಮಾಡೋದಕ್ಕೆ ಅಂತ ಇದೀಗ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ನಾಳೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಅದೇ ರೀತಿಯಾಗಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸಿಎಂ ಯಾವ ರೀತಿಯಾಗಿ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಪಾತ್ರ ಏನೂ ಇಲ್ಲ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕಾನೂನು ಹೋರಾಟವನ್ನು ಕೂಡ ಆರಂಭ ಮಾಡಿದ್ದೀನಿ. ಈ ಕಾನೂನು ಹೋರಾಟದಲ್ಲಿ ಜಯ ನಮ್ಮದೇ, ನಾನು ಗೆದ್ದು ಬರ್ತೀನಿ, ನೀವೆಲ್ಲರೂ ಕೂಡ ನನ್ನ ಬೆನ್ನಿಗೆ ನಿಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಅದೇ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಹೋರಾಟ ರೂಪುರೇಷೆಗಳು ಯಾವ ರೀತಿಯಾಗಿ ಇರಬೇಕು, ಅದೇ ರೀತಿಯಾಗಿ ಹಿಂದಿನ ಸರ್ಕಾರದ ಒಂದು ಹಗರಣಗಳು ಭ್ರಷ್ಟಾಚಾರಗಳೇನಿದ್ವು ಅದೆಲ್ಲವನ್ನೂ ಕೂಡ ಬೆಳಕಿಗೆ ತರುವಂತೆ ಸಿಎಂ ಸಿದ್ದರಾಮಯ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೆ ಅಂತ ಮುಂದಾಗಲಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಮುಂದಾಗಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಎಲ್ಲ ಶಾಸಕರ ಒಂದು ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ, ದೂರ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಪ್ರಯತ್ನವನ್ನು ಮಾಡಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಆತಂಕಕ್ಕೆ ಒಳಗಾಗಬೇಡಿ, 5 ವರ್ಷಗಳವರೆಗೆ ನಮ್ಮದೇ ಸರ್ಕಾರ ಇರುತ್ತೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸರ್ಕಾರಕ್ಕೆ ಎದುರಾಗೋದಿಲ್ಲ, ಯಾಕಂದರೆ 135 ಶಾಸಕರ ಬಲಾಬಲ ನಮಗಿದೆ, 5 ವರ್ಷಗಳವರೆಗೆ ನಮ್ಮದೇ ಸರ್ಕಾರ ಯಥಾವತ್ತಾಗಿ ಮುಂದುವರಿಯುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ತುಂಬಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಎಲ್ಲ ಶಾಸಕರಲ್ಲಿ ಇರುವಂತಹ ಗೊಂದಲಗಳನ್ನು ನಿವಾರಣೆ ಮಾಡಿ ಈ ಹಿಂದಿನ ಸರ್ಕಾರಗಳಲ್ಲಿ ಅಂದರೆ BJP JDSಗಳು
ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗಿದ್ದಾವೆ, ಸ್ಥಳೀಯ ಮಟ್ಟದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರಗಳೇನು, ಹಗರಣಗಳೇನು, ಅದೆಲ್ಲವನ್ನೂ ಕೂಡ ಬೆಳಕಿಗೆ ತಂದು ಹೋರಾಟಗಳನ್ನು ರೂಪಿಸುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಈಗಾಗಲೇ ಕಾನೂನು ಹೋರಾಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಕೋರ್ಟ್ ಮೊರೆ ಹೋದರು, ಅದಾದ ಬಳಿಕ ಕೋರ್ಟಲ್ಲೂ ಕೂಡ ತಾವು ಜಯ ಗಳಿಸ್ತೀವಿ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಹೀಗಾಗಿ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ, ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಒಂದು ಕಡೆ, ಇನ್ನು ಮತ್ತೊಂದೆಡೆಯಲ್ಲಿ ಶಾಸಕರು ಯಾರಿದ್ದಾರೆ ಅವರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಆತಂಕಗಳಿದ್ದಾವೆ. ಇನ್ನು ಅದೇ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಆಗಿರುವಂತಹ ಹಗರಣಗಳು, ಅಂದರೆ ಹಳೆಯ ಒಂದು ಸರ್ಕಾರಗಳಲ್ಲಿ ಆಗಿರುವಂತಹ ಹಗರಣಗಳನ್ನು ಬೆಳಕಿಗೆ ತರಬೇಕು ಅನ್ನುವಂತಹ ಮಾತನ್ನು ಕೂಡ ಕಾಂಗ್ರೆಸ್ ಈಗ ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. ನಾಳಿನ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ, ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಅಂತ? ಖಂಡಿತ ಸಂತೋಷ್, ಮೂಡ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಶಾಸಕರಲ್ಲಿ ಆತಂಕ ಶುರುವಾಗಿದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದ್ರು ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಅವರ ಗಮನಕ್ಕೆ ಬಂದಿದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಈಗ ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನು ಮಾಡಿ ಈಗ ಅವರನ್ನ ಕೆಳಗಿಳಿಸಬಹುದು ಅನ್ನುವಂತಹ ಆತಂಕ ಈಗ ಶಾಸಕರಲ್ಲೂ ಕೂಡ ಇದೆ. ಇದನ್ನೇ ಲಾಭವಾಗಿ ಮಾಡಿಕೊಂಡು ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡಬಹುದು ಅನ್ನುವಂತಹ ಭಯ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ. ಯಾಕೆಂದ್ರೆ ತಮ್ಮದೇ ಪ್ರಕರಣವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ. ಹಾಗಾಗಿ ಮುಂದೆ ರಾಜ್ಯದಲ್ಲಿ ಸರ್ಕಾರ ಅಸ್ಥಿರ ಆಗಬಹುದು ಅನ್ನುವಂತ ಗುಲ್ಲನ್ನ ಎಬ್ಬಿಸಿ ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳು ಈಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆ ಕಾರಣಕ್ಕೆ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ನೀವು ಯಾವುದಕ್ಕೂ ಕೂಡ ಹೆದರಬೇಡಿ, ಕಾನೂನು ಹೋರಾಟದ ಮೂಲಕ ನಾನು ಗೆದ್ದು ಬರ್ತೇನೆ ಅನ್ನುವಂತ ಧೈರ್ಯವನ್ನ ಶಾಸಕರಲ್ಲಿ ತುಂಬುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಯಾಕಂದ್ರೆ ಈ ಆತಂಕ ಸಹಜವಾಗಿ ಬಂದೇ ಬರುತ್ತೆ ಎಲ್ಲರಲ್ಲೂ ಕೂಡ. ಹಾಗಾಗಿ ಅದಕ್ಕೆ ನೀವು ಎದುರುಕೊಳ್ಳಬೇಡಿ, ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಕಾನೂನು ಹೋರಾಟದ ಮೂಲಕ ನಾನು ಗೆದ್ದು ಬರ್ತೇನೆ, ಹಾಗಾಗಿ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಡಿ, ನನ್ನ ಬೆನ್ನ ಹಿಂದೆ ನಿಲ್ಲಿ ಅನ್ನುವಂತ ಒಂದು ಮನವಿಯನ್ನ ಶಾಸಕರಿಗೆ ಮಾಡಲಿದ್ದಾರೆ. ಸೊ ಹಾಗಾಗಿ ನಾಳಿನ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಕುತೂಹಲವನ್ನ ಮಹತ್ವವನ್ನ ಪಡ್ಕೊಂಡಿದೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.